ಇನ್ನರ್ಸಿ ಕೂಡ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ನಮಗೆ ಸಮರ್ಪಕವಾದ ಉಚಿತ ಸೌಲಭ್ಯ ಇಲ್ಲ ಅಂತೇಳಿ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನನಗೆ ಒಂದು ತಿಂಗಳಿಂದ ವಿದ್ಯಾರ್ಥಿ ಸಂಘಟನೆ ಸಾಗರ್ ಅವರು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನನ್ನ ವೈಯಕ್ತಿಕವಾಗಿ ನನಗೆ ವಿಚಾರವನ್ನು ತಿಳಿಸಿದರು. ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದರೆ ಇಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಇದೆ ಸರ್, ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ಬೇಕು ಅಂತೇಳಿ. ಇದ್ರ ಬಗ್ಗೆ ನಾನು ಹಿಂದಿನ ಅಧ್ಯಯನ ಮಾಡಿದೆ. ನಂಜು ಟೀನರ್ಸಿಪುರ ಒಳಗಡೆ ಸಾರಿಗೆ ಸೌಲಭ್ಯಗಳು ಏನು ಆಗ್ತಾ ಇದೆ ಅನ್ನೋದನ್ನು ಹಿಂದಿನ ಅಧ್ಯಯನ ಮಾಡಿದೆ. ಇದು ಮಾನ್ಯ ಹಿಂದಿನ ಮಾಜಿ ಸಚಿವರು ಮತ್ತು ಇಲ್ಲಿನ ಪ್ರಭಾವಿ ರಾಜಕಾರಣಿಗಳಾದಂಥ ಎಸ್ ಸಿ ಮಾದೇವ್ ಇಪ್ಪತ್ತು ವರ್ಷಗಳ ಕಾಲ ನರಸಿಪುರವನ್ನು ಆಳ್ವಿಕೆ ಮಾಡಿದೆ. ಇದು ಒಂದು ಬೃಹದಾಕಾರದ ಒಂದು ಅಭಿವೃದ್ಧಿಯಾಗಿರ್ತಕ್ಕಂಥ ಒಂದು ತಾಲೂಕು. ಈ ತಾಲೂಕಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಈ ಒಂದು ತಾಲೂಕಿನ ಜನತೆಗೆ ಒಂದು ಉತ್ಕೃಷ್ಟವಾದಂಥ ಡಿಪೋವನ್ನು ಮಾಡಿಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಈ ಒಂದು ತಾಲೂಕಿನ ಸುತ್ತಮುತ್ತ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಸಾರಿಗೆ ವ್ಯವಸ್ಥೆನೇ ಇಲ್ಲ. ಆದರೆ ಸರ್ಕಾರ ಅವರಿಗೆ ಉಚಿತ ಬಸ್ ಕಾರ ಬಸ್ ವ್ಯವಸ್ಥೆ ಕೊಟ್ಟಿದೆ. ಹಾಗೆ ಅಂಗವಿಕಲ ಬಸ್ ನೂರಕ್ಕೆ 100% ಇದು 100% ಈ ಒಂದು ಸರ್ಕಾರ ಪ್ರಮುಖ ರಾಜಕಾರಣಿಗಳು ಖಾಸಗಿ ಬಸ್ ಮಾಲೀಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಂದಲೇ ಇವತ್ತಿನ ಈ ಒಂದು ಡಿಪೋ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಉದಾಹರಣೆಗೆ ಬನ್ನೂರಲ್ಲಿ ಇದೆ, ಪ್ರಿಯಾಪಟ್ಟಣದಲ್ಲಿ ಸಂತೆ ಸರ್ವರಲ್ಲೆಲ್ಲ ಡಿಪೋಗಳಾಗಿದೆ, 100ರಲ್ಲೂ ಆಗ್ತಾ ಇದೆ. ಇಲ್ಲಿ ಯಾಕೆ ಇನ್ನೂ ಆಗಿಲ್ಲ? ಇದ್ರ ಬಗ್ಗೆ ಈಗಿನ ಶಾಸಕರು ಗಂಭೀರವಾಗಿ ಚಿಂತನೆ ಮಾಡಿ ಮಕ್ಕಳಿಗೆ ಇಲ್ಲಿ ಮೊದಲನೇದಾಗಿ ಡಿಪೋ ಓಪನ್ ಮಾಡಿದ್ರೆ ಎಲ್ಲ ಗ್ರಾಮಾಂತರಗಳು ರಾತ್ರಿ ಸಮಯದಲ್ಲಿ ಬಸ್ ಬರ್ತವೆ. ಉದಾಹರಣೆಗೆ ನಾನೇ ಹೇಳ್ತೀನಿ, ನಂಜನಗೂಡಿಯಿಂದ ನಮ್ಮ ಸುತ್ತೂರಿಗೆ ರಾತ್ರಿ 11:30 ಬಸ್ ಬರ್ತಾ ಇದೆ, ಬರೀ 10 ಜನ ಬರ್ತಾ ಇದೆ. ಕಾರಣ ಏನು? ನಂಜನಗೂಡಿ ಡಿಪೋ ಇದಕ್ಕೆ ಇಲ್ಲೂ ಮಾಡ್ಕೊಟ್ಟಂತ ಆಗತ್ತೆ ಆಗ ಸಂದರ್ಭ ಇದೆ. ಹಾಗಾಗಿ ವಿದ್ಯಾರ್ಥಿಗಳ ಹಿತಾದೃಷ್ಟಿಯಿಂದ ಈ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳು ಶಾಲೆಗೆ ಅನುಗುಣವಾಗಿ ಚಾಮರಾಜನಗರ ಮತ್ತು ಪಳ್ಳೇಗಾರ ಇವೆರಡೂ ಘಟಕದಿಂದ ಬಸ್ ವ್ಯವಸ್ಥೆ ನಂಜನಗೂಡು ಬಸ್ ಸಮಯಗಳನ್ನ ಶಾಲಾ ಮುಖ್ಯಸ್ಥರಿಂದ ಈ ಕೂಡಲೇ ಆಗ್ಬೇಕು, ಇಲ್ಲ ಅಂತಾರೆ. ಇನ್ನೂ ಉಗ್ರವಾಗಿ ಹೋರಾಟವನ್ನ ನಾವು ಅಧಿಕಾರಿ ಕಚೇರಿ ಮುಂದೆ ಮತ್ತು ಅಕ್ರಮವಾಗಿ ಖಾಸಗಿ ಬಸ್ ಏನಿದೆ ಆಡಿಯೋ ಕಚೇರಿ ಮುಂದೆ ಹೋರಾಟವನ್ನ ಮಾಡಿ ಕೊಡಲಾಗ.